We offer you the Kachaya.
ಸಾಕಷ್ಟು ದಿನ ನಾವು ಕನ್ನಡಿಗರಾಗಿ ಇಷ್ಟು ದೂರ ಇಲ್ಲಿ ಬಂದು 15 ವರ್ಷ ಸಾಕಿದ್ದೀವಿ. ಇದೇ ಇದನ್ನ 15 ವರ್ಷದ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಸಹಾಯದಿಂದ ಮಾಡಬೇಕು ಅಂತ ಬೆಳಗ್ಗೆಯಿಂದ ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಕೂಡಿದ ಪ್ರಕಾರ ಬರುವಂತ ನಿಮಗೆ ಸುಸ್ವಾಗತ. ದಯವಿಟ್ಟು ತಾವೆಲ್ಲರೂ ಕೂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನು ನೋಡ್ತಾ ಆನಂದವಾಗಿದ್ರೆ ನಮಗೂ ಒಂದು ದೊಡ್ಡ ಆನಂದ. ಇದೇ ತರಹ ಕನ್ನಡ ಕೂಟ ಮುಂದೆ ಬರಲಿ ಅಂತ ಹಾರೈಸಿ ಹೋದ್ರೆ ಇನ್ನು ಮುಂದೆ ಕೂಡ ಕನ್ನಡ ಕೂಟ 20ನೇ ವರ್ಷ 25ನೇ ವರ್ಷ ವಾರ್ಷಿಕೋತ್ಸವವನ್ನು ಮಾಡ್ತಾ ಹೋಗ್ಬೋದು. ಈಗ ನಮ್ಮ ಮುಖ್ಯ ಅತಿಥಿಯವರಾದ ಶ್ರೀಮಾನ್ ಆನಂದಕ್ಕೆ ಮೇಲೆಗೆ ನಮ್ಮ ಸ್ಟೇಜ್ ಮೇಲೆ ಕರ್ಕೊಂಡು ಬರಕ್ಕೆ ನಮ್ಮ ಉಪಾಧ್ಯಕ್ಷರಾದ ಡಾಕ್ಟರ್ ನಿಲೇಶ್ ಕಟ್ಟೆ ಅವರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮುಖ್ಯ ಅತಿಥಿಯವ್ರನ್ನ ತಮಗೆ ಪರಿಚಯ ಮಾಡಿಕೊಡ್ತಾರೆ. ಎಲ್ಲರೂ ಹೇಳ್ತಾರೆ
ಬರೀ ದುಡ್ಡೆಲ್ಲ ಶಮಾನು ಕೊಡಬೇಕು. ಆದರೆ ದುಡ್ಡಿದ್ರೆ ನಾವು ಎಷ್ಟೋ ವಿಧಿಯಿಂದ ಎಷ್ಟೋ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡಬಹುದು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ತಾಯ್ನಾಡಾದ ಕರ್ನಾಟಕದಲ್ಲಿ ಎಷ್ಟೋ ಸತಿ ಬಹಳ ಬೇರೆ ಬೇರೆ ತರ ಅನಾನುಕೂಲವಾಗುತ್ತೆ. ಪ್ರವಾಹವಾಗಬಹುದು ಅಥವಾ ಒಂದು ಸತಿ ಈಗ ಅಡಿಗಂತೆ ಇದಾಗಿತ್ತು ನೋಡಿ, ನೀರಿಲ್ಲದೆ ತರಕಾರಿಗಳಾಗಿತ್ತು. ಈ ತರ ಬಂದಾಗ ನಾವುಗಳಿಗೆ ಕೈಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಆ ಸಹಾಯ ಮಾಡೋದಕ್ಕೆ ಪ್ರತಿ ಸತಿ ಎಲ್ಲರನ್ನ ಕೇಳಿ ನೀವು ದಯವಿಟ್ಟು ದುಡ್ಡು ಕೊಡಿ ಅಂತ ಕೇಳೋ ಬದಲು ಅದಕ್ಕೆ ಅಂತ ಒಂದು ನಾವು ಫಂಡ್ ಮಾಡಿದ್ರೆ ನಮಗೆ ಆ ವಿಷಯ ಬಂದ ತಕ್ಷಣ ಒಂದಷ್ಟು ಕಾಲಾಗಿ ಕೊಟ್ಬಿಡ್ಬೋದು. ಇದೊಂದೇ ಅಲ್ಲ, ಮಕ್ಕಳಿಗೆ ಬಹಳ ಜನರು ಗೊತ್ತಿರೋ ಹಾಗೆ ಬುದ್ಧಿವಂತರು ನಮ್ಮಲ್ಲಿದ್ದಾರೆ. ಈ ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ನಾವು ಒಂದು ಸ್ಕಾಲರ್ಶಿಪ್ ಅಂತ ಮಾಡಬೇಕು. ನೋಡಿ, ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಬರೀ ಪ್ರಯತ್ನ ಮಾಡಬೇಕು ಅಂತ ಹೇಳಲಿಲ್ಲ, ಮಾಡಬೇಕು. ಈ ವರ್ಷ ನಾವು ಏನಾದರೂ ಆಗಲಿ ಒಂದು ಫಂಡ್ ಅಂತ ಮಾಡಿ ಕನ್ನಡ ಕೂಟ ಇದೇ ತರಹ ಮುಂದೆ ಬರಬೇಕು ಅಂತ ಮಾಡಬೇಕು ಅಂತ ನಿರ್ಣಯ ಮಾಡಿಸುತ್ತೇವೆ. ನಮ್ಮ ಈ ವರ್ಷ ಮುಗಿಯುವುದಕ್ಕೆ ಮುಂಚೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನು ಮಾಡೇ ಮಾಡ್ತೀವಿ. ಇನ್ನೊಂದು ವಿಷಯವಾಗಿ, ಈಗ ಆಗಲೇ 5-6 ವರ್ಷದಿಂದ ನನಗೆ ತಿಳಿದ್ರು ಮತ್ತೆ ವೆರಿ ಶಾರ್ಟ್ ವೈ ಅಲ್ ಕನ್ನಡ ಹ್ಯಾಸ್ ಕಮ್ ಅ ವೆರಿ ಲಾಂಗ್ ವೇ ಇನ್ ದ ಫಾಸ್ಟ್ 15 ಇಯರ್ಸ್. ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ದ ಕೂಟ ಫಾರ್ ದ ಫಾಸ್ಟ್ 10-12 ಇಯರ್ಸ್ ಅಂಡ್ ಐ ಹ್ಯಾವ್ ಸೀನ್ ಇಟ್ ಗ್ರೋ. And I've always felt very proud to be an Indian first and Kannadiga second. And likewise, all of you do feel the same. It's not just feeling, you've got to instill this feeling among the youngsters. ಕನ್ನಡ ಕೂಟ ಇಲ್ಲಿಗೆ ಬರುವಂತದ್ದಕ್ಕೆ ಎಷ್ಟೋ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಷ್ಟು ಜನ ನಾವು ಪರಿಚಯ ಮಾಡಿಕೊಡಲು ಆಗುವುದಿಲ್ಲ. ಆದ್ರೆ ಹಿಂದಿನ ಅಧ್ಯಕ್ಷರುಗಳನ್ನ ಇದುವರೆಗೆ ತನಕ ಅಧ್ಯಕ್ಷರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಶ್ರೀಮತಿ ಅನುರಾಧನಾಥವರಿಗೆ ಪರಿಸ್ಥಿತಿಗೆ ಪರಿಚಯ ಮಾಡ್ಕೊಡ್ತೇನೆ. ಅವರು ತಮ್ಮ ಹಿಂದಿನವ್ರನ್ನ ಮಾಡ್ಕೊಡ್ತಾರೆ. ಇದೇ ರೀತಿಯಲ್ಲಿ ಹೋಗುತ್ತೆ ಶ್ರೀಮತಿ ಅನುರಾಧನಾಥ ದಯವಿಟ್ಟು ಸ್ವಲ್ಪ ಮೇಲೆ ಬನ್ನಿ. ಮಾನ್ಯ ಅತಿಥಿಗಳೇ, ಶ್ರೀಮತಿ ಉಮಾ ಮೈಸೂರ್ ಮತ್ತು ಸ್ನೇಹಿತರೆ, ಇಂದು ಕನ್ನಡ ಕೂಟದ 15ನೇ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಬಹಳ ಸಂತೋಷದಿಂದ ಆಚರಿಸುತ್ತೇವೆ. ಬಹಳ ಕಷ್ಟತೆಯಿಂದ ಕೆಲಸ ಮಾಡಿದ ಅಧ್ಯಕ್ಷೆ ಶ್ರೀಮತಿ ಜಯಾ ಶಿವಮೂರ್ತಿಯವರನ್ನ ವೇದಿಕೆಯ ಮೇಲೆ ಬರಲು ಕೇಳಿಕೊಂಡು. ಅಧ್ಯಕ್ಷರೇ, ಕನ್ನಡದ ಬಂಧುಗಳೇ, ಕನ್ನಡ ಕೂಟದ ವಾರ್ಷಿಕೋತ್ಸವ ದಿನವು ಎಲ್ಲರಿಗೂ ಕಷ್ಟಕಾರಕವಾಗಿದೆ. ಈ ಸಾರಿ ಸಂಘಟಿಸಿರುವ ಯುವಜನಾಂಗ ವಿಭಾಗ ಯಶಸ್ವಿಯಾಗಿದೆ. ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಭರವಸೆ ಮೂಡಿಸುವ ಕಾರ್ಯಕ್ರಮಗಳನ್ನು ಕೂಟದಲ್ಲಿ ನಡೆಸೋಣ. ನಾವೆಲ್ಲರೂ ಹಿಂದಿನಂತೆ ಮುಂದೆಯೂ ಕನ್ನಡ ಕೂಟದ ಏಳಿಗೆಗಾಗಿ ಸಹಕಾರ ನೀಡೋಣ. 15ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನನ್ನ ಶುಭಾಶಯಗಳನ್ನು ಅರ್ಪಿಸುತ್ತಾ 1984-85 ಅಧ್ಯಕ್ಷರ ಶ್ರೀ ಶಂಕರ್ ಶೆಟ್ಟಿಯವರನ್ನು ವೇದಿಕೆಗೆ ಬರಲು ವಿನಂತಿಸಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಗಳಾದ ಕನ್ಸಲ್ ಜನರಲ್ ಶ್ರೀ ಅಲನ್ ಶ್ರೀ ನಂದಸವರೇ, ಅಧ್ಯಕ್ಷಿಣಿಯವರಾದ ಶ್ರೀಮತಿ ಡಾಕ್ಟರ್ ಉಮಾ ಮೈಸೂರ್ಕರ್ ಅವರೇ, ಮತ್ತೆ ಕನ್ನಡ ಕೂಟದ ಸದಸ್ಯರು, ನ್ಯೂಯಾರ್ಕ್ನ ನಮ್ಮ ಕನ್ನಡ ಕೂಟ 15ನೇ ವಾರ್ಷಿಕೋತ್ಸವವನ್ನು ಆರಂಭಿಸುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ. ಕೂಟದ ಈ ಬೆಳವಣಿಗೆಗೆ ಮುಖ್ಯ ಕಾರ್ಯಕರ್ತರೆಲ್ಲರೇ ಸದಸ್ಯರಾದ ನಿಮ್ಮೆಲ್ಲರು, ನಿಮ್ಮೆಲ್ಲರ ಬೆಂಬಲ ಸಹಕಾರಗಳಿಂದಲೇ ಕೂಟವು ಅಭಿವೃದ್ಧಿಯನ್ನು ಹೊಂದಿ 15 ವರ್ಷಗಳ ಹೊತ್ತಿಲನ್ನು ತುಳಿದಿದೆ. ನಿಮ್ಮೆಲ್ಲರಿಗೂ ಅಭಿನಂದನೆ. ಸತ್ಯ ವಿಶ್ವನಾಥವರನ್ನು ಸಭೆಯಲ್ಲಿ ಪರಿಚಯ ಮಾಡಿಕೊಡಲು ನನಗೆ ಹೆಮ್ಮೆ ಹಾಗೂ ಸಂತೋಷವಿರುತ್ತದೆ. ಶ್ರೀಮತಿ ಸತ್ಯ ವಿಶ್ವನಾಥ್ ಅವರು ಎಲ್ಲರಿಗೂ ಚಿರಪರಿಚಿತರು. ಕೂಟದ 2ನೇ ಅಧ್ಯಕ್ಷೆಯಾಗಿ 1974-1976 ಹಾಗೂ ಪುನಃ 1982-1984 ಒಟ್ಟು 4 ವರ್ಷಗಳ ಕಾಲ ನಿಷ್ಠೆ ಹಾಗೂ ಕಾರ್ಯ ಕೊರತೆಯಿಂದ ಕೂಟದ ಜವಾಬ್ದಾರಿಯುತವಾದ ಅಧ್ಯಕ್ಷ
ಅಧ್ಯಕ್ಷ ಪದವಿಯನ್ನು ನಿರ್ವಹಿಸುತ್ತಾರೆ. ಕೂಡದ ಸರ್ವತೋಮುಖವಾದ ಏರಿಕೆಗೆ ಹಗಲಿರಲು ಶ್ರಮಿಸಿರುವಂತಹ ಧನ್ಯ ವ್ಯಕ್ತಿ. ಇಂತಹ ಕನ್ನಡಿಗರನ್ನು ಸಭೆಗೆ ಪರಿಚಯ ಮಾಡಿಕೊಡುವ ಅವಕಾಶ ನನಗೆ ದೊರಕಿರುವುದು ನನ್ನ ಪಾಲಿಗೆ ಒಂದು ದೊಡ್ಡ ಗೌರವ ಎಂದು ಭಾವನೆ ನನ್ನನ್ನು. ಈಗ ಸತ್ಯವಿಶ್ವನಾಥ್ ಅವರನ್ನು I must say one thing, everything we did during those years, it was all combined efforts. Without you all, it wouldn't have been possible. Now, Sriman Nathasavre, Priya Sehitare. Namaskara. New York Kanan Kutuvo, South Mumbai to Lepad Murilita, Nanagu, Matsu, Dr. Vishwana Savarigo, Horanari Nandiruva, Kaur Mani Antiye Agide. Idan Nanu, Puspoor Mutuati, Edukitere. ಅನೇಕ ಸದಸ್ಯರು ಈ ಅವಧಿಯಲ್ಲಿ ನಮ್ಮ ಕುಟುಂಬ ವರ್ಗದವರಂತೆ ಆಗಿದ್ದಾರೆ. ನನಗೆ ಮೊದಲು 1 ವರ್ಷ ಸತತವಾಗಿ ಕೂಟದ ಕಾರ್ಯಕಾರಿ ಸಮಿತಿಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ಒಂದು ದೊಡ್ಡ ಪುಣ್ಯವನ್ನೇ ಭಾವಿಸುತ್ತೇನೆ. ಈ ವರ್ಷ ಮತ್ತೊಮ್ಮೆ ಕಾರ್ಯಕಾರಿ ಸಮಿತಿಗೆ ಸೇರಿದ್ದು ಮತ್ತೆ ನಿಮ್ಮೊಡನೆ ಕೂಡಿ ಈ ದಿನದ ಕೂಟದ 15ನೇ ವರ್ಷವನ್ನು ಆಚರಿಸುತ್ತಿರುವುದು ನನಗೆ ಬಹಳ ಹೆಮ್ಮೆ ಮತ್ತು ಆನಂದವನ್ನು ಉಂಟು ಮಾಡುತ್ತೆ. ಪಾಸ್ಟ್ ಪ್ರೆಸಿಡೆಂಟ್ ಬಿಫೋರ್ ಮೀ ಮಿಸ್ಟರ್ ಸಂಪತ್ ಕುಮಾರ್ ಟು ಕಮ್ ಟು ಸ್ಟೇಜ್. ಫಾರ್ ದಿ ಬಿಗ್ ಥ್ಯಾಂಕ್ ಡಾಕ್ಟರ್ ಉಮಾ ಮಹೇಶ್ವರ್ಕರ್ ಆ್ಯಂಡ್ ಹರ್ ಟ್ಯಾಲೆಂಟೆಡ್ ಟೀಮ್ ಆಫ್ ಎಸ್ಎಸ್ಸಿ ಮೆಂಬರ್ಸ್. ಇಟ್ ಈಸ್ ಅ ಜಾಯ್ ಡೇ ಫಾರ್ ಮೀ ಅಂಡ್ ಮೈ ಫ್ಯಾಮಿಲಿ ಟು ಜಾಯ್ನ್ ಆಲ್ ಆಫ್ ಯು. It's 15th anniversary celebration for Kota that we all know dearly so much. It's not only to satisfy our cultural and other emotional and Sridevi Chandrasekhar, they were the presidents of Kannada Kota. In fact, when we started Kannada Kota, Sridevi Chandrasekhar was the first president and Dr. Chandrasekhar was my predecessor. Unfortunately, they are not able to be with us since they are main agent, and I'm sure we all carry their best wishes for a happy occasion like this. Thank you. ಇಷ್ಟು ಮಟ್ಟಿಗೆ ಬಂದಿರೋದು ಯಾರು ಕಾರಣ ಅಂತ ಮುಂಚೆ ನಾವು ಹೇಳಿಬಿಟ್ಟಿದ್ದೀವಿ. ಅದಕ್ಕೆಲ್ಲ ಮುಖ್ಯವಾಗಿ ನೀವುಗಳು ಕಾರಣ. ಆದರೆ ನಿಯಮಗಳಿಗೆಲ್ಲ ಒಳ್ಳೆಯ ದಾರಿ ತೋರಿಸಿ ಆ ಲೀಡರ್ಶಿಪ್ ಅನ್ನು ಇರುವುದಕ್ಕೆ ಈ ಮಾಜಿಯವರಾದ ಅಧ್ಯಕ್ಷರೆಲ್ಲರೂ ಅವರಿಗೆ ಸನ್ಮಾನ ಮಾಡುವುದು ನಮ್ಮ ಕರ್ತವ್ಯ. ಈಗ ಮೊದಲನೇ ಅಭ್ಯರ್ಥಿಸ್ತಾ ಇದ್ದೇನೆ, ಸಮಾಪನೆ ಆಗಬೇಕು. ಅಧ್ಯಕ್ಷರು ಶ್ರೀಮತಿ ಅನುರಾಧ ನನಗೆ to Mrs. Anuradha Nath, in appreciation of your services to Kannada Kuta New York, 50th anniversary celebration, November 7, 1987. Next to Mr. Jaya Shivamurthy, message to statement. ಇದಕ್ಕೆ ನೆಕ್ಸ್ಟ್ ಅಂದರೆ ಶ್ರೀಮಂತ್ ಶಂಕರ್ ಶೆಟ್ಟರು, ಮೆಸೇಜ್ ಸೇಮ್. ನೆಕ್ಸ್ಟ್ ಅಂದರೆ ಮಿಸ್ಟರ್ ಸತ್ಯ ವಿಶ್ವನಾಥ್, ಇನ್ನೊಂದ್ಸರಿ ಓದ್ಬಿಟ್ಟೆ ಮೆಸೇಜ್ ಏನಾದರೂ ನಿಮ್ಮ ಮಲಗಿ ನೋಡಲು ತಿಳಿದ್ರೆ. ಟು ಮಿಸ್ಟರ್ ಸತ್ಯ ವಿಶ್ವನಾಥ್, ಇನ್ ಅಪ್ರಿಸಿಯೇಷನ್ ಆಫ್ ಯುವರ್ ಸರ್ವಿಸಸ್ ಟು Kannada Kuta New York, 50th anniversary celebration, November 7, 1987. ಇವಾಗ ಮನೆಯಾಗಿ ಶ್ರೀಮಾನ್ ಸಂಪತ್ ಕುಮಾರ್ ಅವರಿಗೆ ಮೆಸೇಜ್ ಆಫ್ ಕೋರ್ಸ್. ನಮ್ಮ ಅಧ್ಯಕ್ಷರು ಹಿಂದಿನ ಎಲ್ಲ ಅಧ್ಯಕ್ಷರಿಗೂ ಗೌರವಾನ್ವಿತವಾಗಿ ನಂಬಿಕೊಟ್ರು. ಒಂದು ನಾವು ನಮ್ಮ ಸಮಿತಿಗೆ, ನಮ್ಮ ಕಾರ್ಯಕಾರಿ ಸಮಿತಿಗೆ ನಮ್ಮ ಅಧ್ಯಕ್ಷರಾದ
ಅವರ ಯೋಗ್ಯತೆ ಏನು ಅಂತ ನಮಗೆ ನಿಮ್ಮ ನಾಲ್ಕು ತಿಂಗಳಲ್ಲಿ ಬಹಳ ಅರ್ಥವಾಗಿದೆ. ನಮ್ಮನ್ನೆಲ್ಲ ಬಹಳ ಗುಣಮಟ್ಟಿದ್ದಾರೆ. ನಾವಿದವರೆಗೂ ಏನೇ ಮಾಡಿದ್ರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ಅವರಿದ್ದಾರೆ. ಅವರು ಬಹಳ ಉತ್ತೇಜನ ಕೊಡ್ತಾರೆ. ನಮ್ಮ ಕಾರ್ಯಕಾರಿ ಸಂಬಂಧಿ ಪರವಾಗಿ ನಾನು ಒಂದು ಸಣ್ಣ ಉಡುಗೊರೆಯನ್ನು ಅವರು ಕೊಡ್ತೇನೆ. Members of Executive Committee 1987-88 of Kannada Kuta, New York Team, proudly present to Dr. Uma Mysurekar with warm affection and deepest appreciation for her devoted and dynamic leadership as president, given on this memorable occasion of Kuta's 15th anniversary, November 7, 1987. Thank you.
ಹೆಂಡತಿ ಮನೆಗೆ ಇನ್ ಲಾಗ ಹೋಗೋಣ.
ಬದುಕು ಜಟಕ ಬಂದಿ ರಾಗ.
selected for this occasion. Here, the composer pays a glowing tribute to five of the greatest poets of Karnataka. This composition, which begins on a serious note, takes a common twist as it approaches the Latin Quarter. Thank you.
Thank you.
Bye.
ಬಳ್ಳಿ ಎಷ್ಟೊಂದು ಅದರಲ್ಲಿ ಎಡಮಟ್ಟಿಸಬು ಬಳ್ಳಿ ಎಷ್ಟೊಂದು ಅದರಲ್ಲಿ ಉಸಿರು ಸಿರು ಮಗು ಹೂವೆಲ್ಲ ಈ ಬಳ್ಳಿ ಬೆಳಕು ಬದುಕೆಲ್ಲ ಉಸಿರು ಸಿರು ಮಗು ಹೂವೆಲ್ಲ ಈ ಬಳ್ಳಿ ಬೆಳಕು ಬದುಕೆಲ್ಲ ಅಂದಿಂದ ಹೆಣ್ಣು ನೀನಲ್ಲ ಅರ್ಥ ಹೆಣ್ಣು ನೀನಲ್ಲ ನೀನಾಗಿ ಒಂದರಸು ನಡೆದ ತೂಗಿ ಬಂದೂರ ದೂರದೀನಾಗಿ ಒಂದರಸು ನಡೆದ ತೂಗಿ ಕಾದಿರಲು ನಾನು ನಿನಗಾಗಿ ನೀ ಬಂದು ಚಲುವೆ ಬಳೆಯಾಗಿ ಕಾದಿರಲು ನಾನು ನಿನಗಾಗಿ ನೀ ಬಂದು ಚಲುವೆ ಬಳೆಯಾಗಿ ಅಂತ ಹೆಣ್ಣು ನೀನಲ್ಲ ನೀನು ಮಿಂಚಿಕೊಂಡು ಬಂದೋರು ನಡುಬೆಟ್ಟದಲ್ಲಿ ನಿನ್ನೋರು ಕುಡಿ ಮಿಂಚಿ ನೋಡು ಬಂದೋರು ಒಂದೂರು ಮಿಂಚು ಬಳೆದಂತೆ ನೀ ಬಂದು ಬೆಳಕು ಬದುಕಂತೆ ಒಂದೂರು ಮಿಂಚು ಬಳೆದಂತೆ ನೀ ಬಂದ ನನಗೆ ತಿಳಿವಂತೆ ಅಂದಿಂದ ಹೆಣ್ಣು ನೀನಲ್ಲ ಅಂತ ಹೆಣ್ಣು ನೀನಿಲ್ಲ ಹೆಡೆಯಿಲ್ಲ ಕುಡಿಯಿಂದ ಹೂವು ಮೇಲಲ್ಲ ಅಂದಿಂದ
ಇರುವ ಒಂದು ಕಿರು ನಾಟಕ. ಈ ನಾಟಕವನ್ನು ಯೂತ್ ಪೋಲಿಂಗ್ ಸದಸ್ಯರಿಗೆ ರಂಗಭೂಮಿಯ ಮೇಲೆ ಬರೆದು ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ನಿರೂಪಿಸಲಾಗಿದೆ. ಭಾರತದ ಉಡುಗೆ ತೊಡುಗೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವ ಮನೋರಂಜಕವಾದ ಮತ್ತು ಯೋಜನೆಗೆ ಎಜುಕೇಷನಲ್ ಆಗಿರುವ ಈ ಕಿರುನಾಟಕವನ್ನು ತಾವುಗಳೆಲ್ಲರೂ ನೋಡಿ ಸಂತೋಷಪಡುತ್ತೀರಿ ಎಂದು ನಂಬಿದ್ದೇನೆ. ಇದನ್ನು ಬರೆದು ನಿರ್ದೇಶಿಸಿ ಮತ್ತು ವಿವರಣೆಯನ್ನು ಕೊಡುವವರು ಶ್ರೀಮತಿ ವೀಣಾ ರಾಮಚಂದ್ರ. ಈ ಯೂತ್ ಫೋರಂನ ಮಕ್ಕಳು ಒಂದು ಚಿಕ್ಕ ನಾಟಕ ಅರ್ಪಿಸ್ತಾ ಇದ್ದಾರೆ. ಇದರಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ತರಹದ ಉಡುಪುಗಳನ್ನು ಧರಿಸುವ ಜನರಿದ್ದಾರೋ ಅವರನ್ನೆಲ್ಲ ಒಂದು ಕುಳಿತು ಉದ್ದೇಶದಿಂದ ದೀಪಾವಳಿ ಹಬ್ಬನ ಆಧಾರವಾಗಿಟ್ಟುಕೊಂಡು ಈ ನಾಟಕ ಬರುತ್ತೇವೆ. ಇದರಲ್ಲಿ ಮೊದಲನೇ ಭಾಗದಲ್ಲಿ ನಾವು ದಕ್ಷಿಣ ಭಾರತದ ಉಡುಪುಗಳನ್ನು ಪರಿಚಯ ಮಾಡ್ತೇವೆ. ಎರಡನೇ ಭಾಗದಲ್ಲಿ ಉತ್ತರ ಭಾರತದ್ದು. ಇದು ಇವತ್ತಿನ ಈ ಸಮಾರಂಭಕ್ಕೆ ಒಂದು ಹಬ್ಬದ ಕಳೆ ಕೊಡುತ್ತದೆ ಎಂದು ನಂಬಿದ್ದೇವೆ. ಎಲ್ಲರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಈ ದೀಪಾವಳಿ ಹಬ್ಬವನ್ನು ಇದರ ಮೂಲಕ ನಾವು ನಮ್ಮ ನಾಡನ್ನು ನೋಡೋಣ ಬಂದು. ನೀವು ಪರವಾಗಿಲ್ಲ, ಹೇಗಾಗಿ ಕುಣಿತೀರಾ? ಎಷ್ಟು ಅಂದ್ರೆ ಬನ್ನಿ.
Well, I mean, I think that's already been established. And good times over evil? Unfortunately, not in your time.
I'm in church with the people here. Well, people give money to each other. That's not important. Adam, you tell us. What do you know? Well, you see, Thank you.
ಆ ವೇದಿಕೆ ಸಮ್ಮೇಳನದಲ್ಲಿ ಕನಕಪುಟಯ್ಯ ಈ ನಾಟಕ ಪ್ರೆಸೆಂಟ್ ಮಾಡಿದ್ವಿ. ಎಲ್ಲೋ ಬಹಳ ಮೆಚ್ಚಿದ್ದಾರೆ. ನೀವು ಸಹ ಈ ದಿನ ನೋಡಿ ಆನಂದ ಪಡಿ. ಅಮೆರಿಕ ರಷ್ಯಾ ಅನ್ನೋದು ಅಡಿಗೆ ಮನೆ ಬಚ್ಚ ಮನೆ ತರ ಲಂಡನ್ ಬಂದು ಒಂದೇ ಒಂದು ರಾತ್ರಿ ಪ್ರಯಾಣ. ರಾತ್ರಿ ಮುಂಬಾಯಿ ಅಂದ್ರೆ ಉತ್ತರೆಯೇ ಮಲಗಿದ್ರೆ ಬೆಳಿಗ್ಗೆ ಕಾಗೆ ಸಿಗೋಣ ಅನ್ನೋ ಅಷ್ಟೊತ್ತಿಗೆ ಲಂಡನ್ ನಲ್ಲಿ ಕಂಡುಬಿಡ್ತೇವೆ. ಅದೇ ಲಂಡನ್ ಬಂದು ಕಾಗೆ ಇರುತ್ತೀವನೆ ಲಕ್ಷಣ ಅಂದ್ರೆ ಸೀಮೆ ಕಾಗಿದ್ರು ಹೆಂಚಿಗಿರ್ತವ ಅದು ಕಣಿಗಂತಾರೆ. ಹೌದೌದು ನಿನ್ನಂಗೆ ಹೆಂಚಿಗಿರ್ತವೆ. ಈ ನಿನ್ ಮದ್ವೆ ಮುಂದೆ ಚಿಮಣಿ ಮುಖಕ್ಕೆ ಕೆಂಚ ಅಂತ ನಾಮಕರಣ ಮಾಡಿದ್ರಲ್ಲ ನಮ್ಮ ಅಪ್ಪ ಅಮ್ಮ ವಂಡರ್ಫುಲ್ ಕಣಯ್ಯ ವಂಡರ್ಫುಲ್. ಅಯ್ಯೋ ಬಿಡಿ ಬಿಡಿ ಮುಖ ಲಕ್ಷ್ಯ ಹೌದು ಕಣಯ್ಯ ಕುಲಂದ್ರೂಪಿ ನೀನು ನೋಡ್ತಿದ್ದೇವ. ವಿದ್ಯಾಭ್ಯಾಸಕ್ಕೆ ಹೋದ ಅರ್ಧಾಚಾರ ಎಲ್ಲ ಬರೀ ದುರಭ್ಯಾಸಕ್ಕೆ ಕೊಂಡು ಬಿಡ್ತಾರೆ ನೋಡಿ. ಅಂದ್ರೆ ನಮ್ಮ ಮೂರ್ತಿ ವಿಚಾರದಲ್ಲಿ ನಿಮಗೆ ಅರ್ಥ ಅನುಮಾನ ಖಂಡಿತ ಬೇಕು. ಹೌದಪ್ಪ ನನ್ನ ನಂತೆ ವಿಚಾರದಲ್ಲಿ ಯಾವ ಪಕ್ಷ ಇಟ್ಕೋಬೇಡ. ಈ ಮೂರ್ತಿ ಉತ್ತಾಗಿದ್ದಾನೋ ವಿದೇಶದಿಂದ ವಾಪಸ್ ಬಂದಾದ್ರೂ ಹಾಗೇ ಇರ್ತಾನೆ. ಖಂಡಿತ ಯಾವ ಅನುಮಾನ ಇಟ್ಕೋಬೇಡಪ್ಪ. ಮೂರ್ತಿ ಎಲ್ಲ ವಿಷಯ ನಿಮ್ಗೆ ಗೊತ್ತೇ ಇದೆಯಪ್ಪ. ತಂದೆ ತಾಯಿ ಹುಡುಗಿ ತಾಯಿ ಸಲಹೆ ಬೆಳೆಸಿದ್ದೀನಿ ಮೂರಂತೂ ನಿಮ್ ಯೋಚನೆ ಇರ್ತಾವ. ಅಪ್ಪ ನಾನು ಬಿಟ್ಟು ಲಲಿತೆ ವಿಷಯವಾಗಿ ದೀರ್ಘವಾಗಿ ಯೋಚನೆ ಮಾಡಿದ್ದೀನಿ. ಇದ್ರ ವಿಚಾರನ ನಿನಗೆ ತಿಳಿಸ್ಬೇಕು ಅಂತ. ಆ ವಿಚಾರದಲ್ಲಿ ತಾವು ಮೊನ್ನೆ ನಮ್ಮ ತಾವು ತಾನು ಅದೇ ಹೇಳ್ತಿದ್ದು ನೀ ನಮ್ಮ ಫ್ಯಾಮಿಲಿ ಫ್ರೆಂಡ್ ನೋಡಿ. ತುಂಬಾ ದಿನದಿಂದ ನೀವು ಲಲಿತೆಯ ಕಾಕೆ ಸಲಹೆ ಓದಿ ಎಲ್ಲ ಮಾಡಿದ್ರೆ ಲಲಿತೆಯ ಮೂರ್ತಿಗೆ ತಂದ್ಕೋಬೇಕು ಅಂತ. ಇನ್ನು ಮೂರ್ತಿ ವಿದೇಶಕ್ಕೆ ಹೋಗಿ ವ್ಯಾಸಂಗ ಬರೋದು ಮೂರು ನಾಲ್ಕು ವರ್ಷಗಳಾದ್ರೂ ಆಗುತ್ತೆ. ಅಲ್ಲಿವರೆಗೂ ಲಲಿತೆ ಹೀಗೆ ಇರ್ಬೇಕಲ್ಲ ಅಂತ ಅದೇ ನೋಡ್ತಿದ್ರು. ಉಭಯ ಸಂಗಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೂರ್ತಿನ ವಿದೇಶಕ್ಕೆ ಹೋಗ್ಬೇಡ ಅಂತ ಹೇಳೋ ಹಾಗೂ ಇಲ್ಲ. ಮೂರ್ತಿ ವಾಪಸ್ ಬರೋ ತನಕ ಲಲಿತೆ ಮದುವೆ ನಿಲ್ಸಾಗಿಲ್ಲ. ಮೂರ್ತಿ ವಿದೇಶದಿಂದ ವಾಪಸ್ ಬರೋವರೆಗೂ ಲಲಿತೆ ಮತ್ತೆ ನಿಲ್ಸೋದಾಗಿಲ್ಲ ಅಂತ ಕಿಚ್ಚೋ. ಮೂರ್ತಿ ಅಜ್ಜಿನೂ ಒಂದೇ ಹಠ ಲಲಿತೆ ಮತ್ತೆ ಕಣ್ಣಾರೆ ನೋಡಬೇಕು ಅಂತ ಆಸೆ. ನಮ್ಮ ಅಭಿಪ್ರಾಯ ಅದೇ ರಾಯ. ಹೌದಪ್ಪ ಲಲಿತನ್ಗೆ ಸರಿಯಾದ ಗಂಡು ನೋಡಿ ಮದುವೆ ಮಾಡಿಬಿಡೋದ ಒಳ್ಳೇದು ಅಂತ ಅನ್ಸತ್ತೆ. ಸರಿಯಾದ ವರ ಸಿಗ್ಬೇಕಲ್ಲ ಕಿಚ್ಚೋ. ಸರಿಯಾದ ವರ ನೋಡೋ ಭಾರ ನಮ್ಮ ಮಾತು ವಿಷಯ ತಿಳ್ಕೊಳ್ತೀನಿ ಇಟ್ಟು. ಇದು ನಿನಗೆ ಸೇರಿದ ಜವಾಬ್ದಾರಿ. ಲಲಿತನಿಗೆ ಸರಿಯಾದ ಮನಸ್ಸನ್ನ ನೋಡಿ ಮನೆಗೆ ಬಿಟ್ಕೊಡ್ಬೇಕು. ನಮ್ಮ ದೇಶದಲ್ಲಿ ಇದ್ರು ನನ್ನ ಮನಸ್ಸೆಲ್ಲ ಲಲಿತೆ ಭವಿಷ್ಯದ ಕಡೆಯೇ ಇರುತ್ತೆ. ನೀನೇನು ಯೋಚನೆ ಮಾಡ್ಬೇಡಪ್ಪ. ವಿದೇಶಕ್ಕೆ ಹೋಗಿ ವ್ಯಾಸಂಗ ಎಲ್ಲ ಮುಗಿಸ್ಕೊಂಡ್ಬ. ಲಲಿತೆ ಸರಿಯಾದ ಗಂಡು ನೋಡೋ ನಂದಿರ್ಲೆ. ತುಂಬಾ ಥ್ಯಾಂಕ್ಸ್ ಇದು ತುಂಬಾ ಥ್ಯಾಂಕ್ಸ್. ನಿನ್ನಂತ ಆತ್ಮೀಯನ ಸ್ನೇಹಿತ ಸಿಕ್ಕಿರೋದು ನನಗೆ ನನ್ನ ಪೂರ್ವ ಜನ್ಮದ ಪುಣ್ಯ ಇರಬೇಕು. ತುಂಬಾ ಥ್ಯಾಂಕ್ಸ್. ನನ್ ಏನ್ ಮಾಡಲ್ಲ ಮುಗಿತಪ್ಪ ಅಂದಾಗೆ ಸೀಮೆಯಲ್ಲಿ ಸಂಡಿಗೆ ಸಿಗುತ್ತೇನೋ. ಸೀಮೆಯಲ್ಲಿ ಸಂಡಿಗೆ ಸಿಗೋಲ್ಲ. ಏನ್ ಸಿಗೋ ನನ್ಗೊತ್ತು ಸಿಗೋಲ್ಲ. ಅದಕ್ಕೆ ಒಂದು ದಪ್ಪ ಭಕ್ತಿ ಸಂಡಿಗೆ ಮಾಡಿಟ್ಟಿದ್ದೇನೆ. ಏನಕ್ಕೆ ನಾ ಸೀಮೆ ತಗೊಂಡು ಹೋಗಕ್ಕೆ ಒಂದು ದಪ್ಪ ಸಂಡಿಗೆ ಸಿದ್ಧ ಮಾಡಿದ್ದೀಯಾಯ್ತೆ. ನನ್ಗೊತ್ತಿಲ್ವೇ ನಿಮ್ಗೆ ಸಂಡಿಗೆ ಅಂದ್ರೆ ಪಂಚ ಪ್ರಾಣ ಅಂತ. ಏನೋ ಸರಿ ಏನೋ ಹಾಗೆ ಬೇರೆ ಒಂದು ಅಗ್ನಿಕ್ಕೇನು ಬಾಣ್ಲೇನು ಕೊಟ್ಟರೆ ಅಜ್ಜಿ ನಾನು ವಿದೇಶಕ್ಕೆ ಹೋಗ್ತಾ ಇರೋದು ಓದೋಕೆ ಅಡಿಗೆ ಮಾಡ್ಕೊಡ್ಲಿನಕ್ಕಲ್ಲ. ಅಯ್ಯೋ ನೀನ್ ಯಾಕೆ ಅಡಿಗೆ ಮಾಡ್ಬೇಕು? ಯಾರ ಮನೆಯಲ್ಲಾದ್ರೂ ಹೋಟ್ಲಲ್ಲಿ ಹೋಗ್ಬಂದ್ರೆ ಒಂದ್ ನಾಲ್ಕು ತಂಗೆ ತರಿಸ್ಕೊಡ್ತಾರೆ. ಯಾವ ಹೋಟ್ಲಲ್ಲಪ್ಪ ಬರೋದು?
ಅಂತ ಕೆಲಸ ಖಂಡಿತ ಮಾಡಲಾಗಿ ನಾನ್ ಸೀಮೆಯಿಂದ ವಾಪಸ್ಸಾಗಿ ಬಂದ್ಮೇಲೆ ನೀನ್ ಒಪ್ಪಿದ ಹುಡುಗಿನೇ ಮದುವೆ ಮಾಡ್ಕೊಂಡು ನೀನ್ ಆಶೀರ್ವಾದ ಪಡಿತೀನಿ ಅಜ್ಜಿ. ಅಯ್ಯೋ ಭ್ರಾಂತು ಭ್ರಾಂತು, ನೀನು ಸೀಮೆ ಹೋಗಿ ವಾಪಸ್ ಬರೋದ್ಯೋ ನಾ ಬದುಕೇನೋ ಏನಪ್ಪ ಅಲ್ಲೇನ ನಿಮಗೆ ಮದುವೆ ಮಾಡ್ಬೇಕು ಅಂತಿದ್ದೆ, ಆದ್ರೆ ನೀನು ಸೀಮೆ ಹೋಗಿ ವಾಪಸ್ ಬರೋ ಬದ್ಯೋ ವಯಸ್ಸಿಗೆ ಬಂದಿರೋ ಹುಡುಗಿನ ಮನೆಗೆ ಇಟ್ಕೊಳ್ಳೋದು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿ, ಯಾವಾದ್ರೂ ಸರಿಯಾದ ಸಂಬಂಧ ಸಿಕ್ಕರೆ ಮದುವೆ ಮಾಡೇ ಬಿಡ್ಬೇಕು ಅಂತ. ಸರಿಯಾದ ಯೋಚನೆ ನಮ್ಮ ಅಭಿಪ್ರಾಯನೂ ಅದೇ ಅಮ್ಮ. ನಿಮ್ಗ್ಯಾಕಮ್ಮ ಯೋಚನೆ ಸರಿಯಾದ ಹುಡುಗನ ಕಿಟ್ಟು ಹುಡುಕೊಡ್ತಿಂತ ಗ್ಯಾರಂಟಿ ಅಂತ ಕರೀತಾನೆ ಹುಡುಕೇ ಕೊಡ್ತಾನೆ. ಏನಪ್ಪ ಆ ಹುಡುಗಿ ತಲೆಗಳನ್ನ ಕಕ್ಕಿ ಕಳ್ದಿದ್ರೆ ನಾ ಕಣ್ಣಾರ ನೋಡ್ತಾ ಇರ್ತೀನಿ. ಅಜ್ಜಿ ನೀವು ಸಾಯ್ತೀನಿ ಅನ್ನೋದಾದ್ರೆ ಆ ಕೆಲಸ ನಾ ಕಣ್ಣಿತ ಮಾಡೋದು. ಅಯ್ಯೋ ಹುಚ್ಚ, ನಾನು ಇನ್ನೆಷ್ಟು ದಿನ ಬದುಕಿರ್ತೇನೋ, ದೇಹ ಎಲ್ಲ ಹುಡುಗೋಗಿದೆ. ಮುಂದೆ ನೀನು ಇನ್ನೇನಾದ್ರು ರೆಡಿ ಮಾಡ್ಕೊಂಡು ನೋಡ್ಕೊಪ್ಪ, ನಾನು ಹೋಗಿ ಟ್ಯಾಕ್ಸಿ ತಗೊಂಡ್ಬಂದ್ಬಿಡ್ತೀನಿ. ಹಾಗೆ ಕಿಚೋ ನನಗೂ ಸ್ವಲ್ಪ ಸೊಸೈಟಿ ಕೆಲಸ ಇತ್ತು, ಸ್ವಲ್ಪ ಹಣ್ಣು ಇನ್ನು ಎಲ್ಲ ಮಾಡ್ಬೇಕಾಗಿತ್ತು. ಏ ಕೆಲಸ ನನ್ನ ಜೊತೆ ಕೇಳಿ ಬಾರ ಕೆಲಸ ನನ್ನ ಚಕ್ಕೆ ಎಲ್ಲ ಇದೆಯಲ್ಲಪ್ಪ. ನಾನು ಒಳಗೆ ಹೋಗಿ ಆ ಸಣ್ಣಗೆ ಬುಟ್ಟಿ ತಗೊಂಡು ಬರ್ತೀನಿ. ಹಾಗೆ ಮಾಡಿ ಅಜ್ಜಿ. ಏನ್ ನನ್ ಮೇಲೆ ಕೋಪನಾ? ಹೇಳ ಬಿಟ್ಟು ನಿನ್ ಮೇಲೆ ಕೋಪ ಮಾಡ್ಕೊಂಡು ಯಾವ ಪಾಪಕ್ಕೆ ಹೋಗ್ಲಿ ನಾನು. ಲತಾ ನನಗೆ ವಿದೇಶಕ್ಕೆ ಹೋಗುವ ಅವಕಾಶ ಜಾಗ್ರತೆ ಸಿಗುತ್ತೆ ಅಂತ ನಾನು ಕನಸಲ್ಲೂ ಎಣಿಸಲಿಲ್ಲ ನೋಡು. ಯಾಕೆ ಅದರಿಂದ ತೊಂದರೆ ಏನಾಯ್ತು? ಒಂದೇ ಒಂದು ತೊಂದರೆ ಇಲ್ಲಂತ. ಏನಪ್ಪ ಅಂದ್ರೆ ನಿನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ಆಮೇಲೆ ಲತಾ ಇದು ವಿಷಯ, ನಮ್ಮ ಅಜ್ಜಿ ಅಪ್ಪ ಎಲ್ಲರೂ ನಿನ್ಗೆ ಆದಷ್ಟು ಜಾಗ್ರತೆ ಮದುವೆ ಮಾಡಿಬಿಡ್ಬೇಕು ಅಂತಿದ್ದಾರೆ. ನಾನು ಅವ್ರಿಗೆ ವಿರುದ್ಧ ಮಾಡಲಿಲ್ಲ, ಸರಿಯಾದ ಗಂಡು ಕೂಡಲೇ ಮದುವೆ ಮಾಡಿಬಿಡ್ಬಿಡಿ ಅಂತ ಅವ್ರಿಗೆ ಹೇಳ್ತೀನಿ. ಅದೇ ಸರಿಯಾದ ಗಂಡು ಸಿಕ್ಕಿದ್ರೆ ತಾನೇ? ಎಲ್ಲ ತಾನೆ ಅಂದ್ರೆ ಅವ್ರ ಮನಸ್ಸನ್ನು ನೋಯ್ತಲ್ಲ, ಬಂದ ಗಂಡಿನ ಏನಾದ್ರೂ ನೆಪ ಹುಡಿ ವಾಪಸ್ ಕಳಿಸ್ಬಿಡ್ತೀನಿ. ಅಪ್ಪಪ್ಪ ಅಂತ ಎರಡ್ ಮೂರು ವರ್ಷ ಹೀಗೆ ಕಂಡಿದ್ರೆ ಆಮೇಲೆ ಏನ್ ಅನ್ಬಿಟ್ಟಿರಲ್ಲ. ಒಳ್ಳೆ ಪ್ಲಾನ್ ಇತ್ತು, ಆದ್ರೆ ನೀವು ಪ್ರಾಮಿಸ್ ಮಾಡ್ಬೇಕು. ಏನದು ಲತಾ? ಈ ಕಾಲೇಜಿಗೆ ವಾಪಸ್ ಬರೋವರೆಗೂ ನೀವು ನನ್ ಮರೆಯಲ್ಲ ಅಂತ. ಲತಾ ನಾನ್ ಫಾರಿನಲ್ಲಿ ಎಲ್ಲೇ ಇರ್ತೀನಿ ನನ್ ಮನಸ್ಸಲ್ಲ ನಿನ್ನಲ್ಲೇ ಇರುತ್ತೆ, ನಿನ್ನ ಚಿಂತನೆಯ ಸದಾ ನನಗೆ. ಇದನ್ನ ಯಾರು ಸಂಬಂಧ ಇರ್ಬೇಕಲ್ಲ.
ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ಲಲಿತನಿಗೆ ನನ್ನಂತ ಕಂಡಾನೆ ಸಿಗ್ತಾನೆ. ಮೂರು ಜನ್ಮ ಪುಣ್ಯ ಮಾಡಿರ್ಬೇಕು, ನಿನ್ ಕೈ ಹಿಡಿಯೋ ಹೆಣ್ಣು ಲಲಿತೆಗೆ ಎಂತ ಗಂಡ ಸಿಗುತ್ತಾನೋ ಏನೋ ಅವಳ ಅದೃಷ್ಟ. ಮುಂದೆ ನಿಮ್ಮ ಆಗದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಆದ್ರೆ ನೀನೇನೋ ಬರಕ್ಕಾಗಲ್ಲ ನಿನಗೆ. ಅಜ್ಜಿ ನಾನು ಅಲ್ಲಿಂದಾನೆ ಆಶೀರ್ವಾದ ಮಾಡ್ತೀನಿ ಅಜ್ಜಿ. ಅಜ್ಜಿ ಆಮೇಲೆ ಇನ್ನೊಂದು ವಿಷಯ, ಲಲಿತನಿಗೆ ಪ್ರತಿ ವಾರ ಕಾಗದ ಬರೀತಾಳೆ, ಅದರಲ್ಲಿ ತಪ್ಪದೇ ಯೋಗಕ್ಷೇಮ ಬರ್ತಬೇಕು. ಆಗ್ಲಪ್ಪ ಹಾಗೆ ಮಾಡ್ತೀನಿ. ಸರಿ ಅಜ್ಜಿ ನಾನು ಬರ್ತೀನಿ. ದೀರ್ಘಾಯುಷ್ವಂತನಾಗಿ ವಿದ್ಯಾವಂತನಾಗಿರಪ್ಪ. ಏನಪ್ಪ ಟ್ಯಾಕ್ಸಿ ಬಂದ್ಬಿಡ್ತಪ್ಪ, ಹೊರಡಪ್ಪ ಹೊತ್ತಾ ಇದೆ. ಸರಿ ಕಿಂಗೋ ನಾನು ಬರ್ತೀನಪ್ಪ. ಆಗಲಿ ಮುಂದೆ ಚಿರಂಜೀವ ಮಾಡಪ್ಪ. ನಾನು ಬರ್ತೀನಿ ಅಜ್ಜಿ. ಹೌದು ಬಾಪ ನಾನು ಬರ್ತೀನಿಲ್ಲ ಅಂತ ಹೆಸರು ಕೇಳಿದ್ರಲ್ಲ ಮಿಸ್ಟರ್ ಮನ್ಮಥ ಅಂತ.
ನೀವು ಯಾವ್ದಾದ್ರೂ ಸೀರ್ಕೊಳ್ಳಿ ಅಂದ್ರೆ ಹೆಂಗ್ ಮಾಡುವ ಇಂಗ್ಲಿಷ್ ನಲ್ಲಿ ಮಿಸ್ಟರ್ ಮುನ್ನ ಸ್ವಲ್ಪ ಹಳೆ ಹೆಸರುಗಳೇ ಇಲ್ಲ ಗೊತ್ತಾಯ್ತು ಮನೆಗೆ ಹೊರಡೋಣ ಟೈಮ್ ಆಗುತ್ತೆ ಆಗ್ಲೇ ಬರ್ತಿದ್ಯಾ there.
ಅವ್ರ ಜೊತೆ ಓದ್ತಾ ಇದ್ರಲ್ಲ ಅಜ್ಜಿ, ಅವರೆಲ್ಲರಿಗೂ ಕೊಟ್ಟರಂತೆ, ಎಲ್ಲ ತುಂಬಾ ಚೆನ್ನಾಗಿದ್ರು ಅಂತ ಬಂದ್ರೆ. ಅಲ್ಲ, ಆ ಹಪ್ಪಳ ಉಪ್ಪಿನಕಾಯಿ ಒಂದೇ ಇನ್ನೇನು ಬರ್ತಿಲ್ಲ. ಹೇಳ್ಕೊಂಡು ಹೋಗ್ತಿದ್ದೆ.
ಮೆಟ್ರಿಕ್ಯುಲೇಷನ್ ತನಕ ಓದಿದಾಳ. ನೋಡಯ್ಯ ನಮ್ಮತ್ತ ಏನು ಒಪ್ಪಿಗೆ ಆದ್ರೆ ಮುಂದಿನ ಮಾತು ಏನು ಹುಡುಗಿ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಯಾವ ವಿಚಾರದಲ್ಲಿ ಅಲ್ಲ ಒಂದು ಜಡೆಗಿದ ಎರಡು ಜಡ ಹಾಕಿದ್ರೆ ಹೇಗೆ ನೀವು ಅದಕ್ಕೇನ್ರಿ ಬೇಕಾದ್ರೆ ಮೂರು ಜಡ ಆದ್ರೂ ಮುಗಿಬಹುದು. ಹುಡುಗಿದು ನಮ್ಮನೆ ಹೆಂಡ
ಹಾಗೆ ನನ್ನ ಫ್ರೆಂಡ್ ಒಬ್ಬ ಎಂ ಬಿ ಬಿ ಎಸ್ ಮಾಡಿ ಮೈಸೂರಲ್ಲಿ ಸ್ಟಾಪ್ ಇಟ್ಕೊಂಡಿದ್ದಾನೆ. ಹುಡುಗ ಲಕ್ಷವಾಗಿದ್ದಾನೆ ನೋಡ. ಅವನಿಗೂ ಇವತ್ತೇ ಮಧ್ಯಾಹ್ನ ಬರೀ ಹೇಳಿ ಕಾಗದ ಬಂದಿದ್ದೆ. ಓ ಇವತ್ತಿಗೆ ಬಂದು ಬಂದಿರೋ ಟೈಮ್ ಆಯ್ತು. ನಾನು ಹೋಗಿ ನೋಡಿ ಕರ್ಕೊಂಡು ಬರ್ತೇನೆ. ಆ ಹುಡುಗ ಎಲ್ಲ ವಿಧದಲ್ಲೂ ಸರಿಯಾಗಿದ್ರೆ ಅವ್ರಿಗೆ ಕೆಲಸ ಮಾಡಿಸ್ಬಿಡಪ್ಪ. ಸರಿ ಸರಿ, ನಾ ಬರ್ತೇನೆ. ನಾನು ಕಿಚ್ಚೋ ಸ್ವಲ್ಪ ಇರೋ, ನನಗೂ ಸ್ವಲ್ಪ ಕೆಲಸ ಇದೆ ಸೊಸೈಟಿನಲ್ಲಿ. ಓ ಕಿಚ್ಚ, ನಾ ಸೊಸೈಟಿ ಹೋಗ್ಬರ್ತೀನಿ. ನೀವು ಯಾರು ಹುಡ್ಕೊಂಡು ಹೋದ್ರೆ ಕಾಂಪೌಂಡಲ್ಲಿ ಇರೋ ಹೊರ ಕೂರ್ತಿರೋ. ಇಂಥ ಗಂಡನ್ನು ನನಗೆ
Thank you.
ನೀನು ಉಪಕಾರ ಹೇಗೆ ಇರ್ತಿದ್ದೆ? ಅಯ್ಯೋ ಏನು ಉಪಕಾರ ಮಾಡುವ, ಸಾಯೋವರೆಗೂ ಈ ಹುಡುಗನಿಗೆ ನೀವು ಸೇವೆ ಮಾಡೋ ಅವಕಾಶ ಕೊಡುವ ಅಷ್ಟೇ ಸಾಕು ನನಗೆ. ಹೌದಲ್ಲ, ಹೀಗೇನಪ್ಪ
ಮಾಡಿದ್ದಲ್ಲಿ
ಮಾಡಿ ಪಾತ್ರ ಮಾಡಿ ಬಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಮತ್ತೆ ಸೋಮಶೇಖರ ಮೂರ್ತಿ ಮೂರ್ತಿ ಪಾತ್ರ ಮತ್ತೆ ವೆಂಕಪ್ಪನ ಪಾತ್ರ ಎರಡು ಪಾತ್ರಗಳನ್ನು ಮಾಡಿದ್ದವರು. ಮುಂದಿನವರು ಗುಂಡಣ್ಣ ಅವರು. ಇದಾದ್ಮೇಲೆ ಎಲ್ಲರಿಗೂ ತುಂಬಾ ಪ್ರೀತಿ ಪಾತ್ರರಾದವರು ನಾಗಜ್ಜಿ ಅವರು, ರಾಧಾ ದಯಾನಿಧಿ. ಮತ್ತೆ ರಮೇಶ್ ಕಸಬಾ ಅವರು ಡಾಕ್ಟರ್ ಪಾತ್ರದಲ್ಲಿ, ಉದಯ ಶಂಕರ್ ಅವರು ಅಚ್ಚುಮಂಜನ ದೊಡ್ಡಾಳಿ ಬಣ್ಣ, ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಪಾತ್ರ ಮಾಡಿದ ಮೋಹನ್ ನಂದಾವರ್ ಅವರು. ಎಲ್ಲರಿಗೂ ನಮಗೆ ಊಟ ಕೊಟ್ಟ ನಮ್ಮ ಪ್ರೀತಿ ಪಾತ್ರ ಕನ್ನಡಕೂಟದ ಸೆಕ್ರೆಟರಿ ಪುರುಷೋತ್ತಮ ಅವರು. ಧನ್ಯವಾದಗಳು ಸುಬ್ರಹ್ಮಣ್ಯ ಅವರ, ಬಹಳ ಧನ್ಯವಾದಗಳು. ಅತಿಥಿಯಾಗಿ ಆಗಮಿಸಿದ್ದ ಬೆಂಗಳೂರಿನ ಶ್ರೀಮತಿ ಪ್ರತಿಭಾ ಅವರಿಗೂ ಕನ್ನಡ ಕುರಿತು ಪರವಾಗಿ ವಂದನೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ದ ಭಾರತೀಯ ರಾಯಭಾರಿ ಕಚೇರಿಯ ಶ್ರೀ ನಜರತ್ ಅವರಿಗೆ ಕನ್ನಡ ಕೂಟದಿಂದ ಶುಭಾಶಯಗಳು. ಕನ್ನಡ ಕೂಟಕ್ಕೆ ಬಹಳ ಜನ ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಸೇವೆ ಸಲ್ಲಿಸಿದ್ದಾರೆ. ಈ ದಿನದ ಕಾರ್ಯಕ್ರಮಕ್ಕೂ ಬಹಳ ಜನ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಹೆಸರುಗಳು ಪ್ರತಿಯೊಂದು ಹೇಳ್ತಾ ಹೋದರೆ ಹೇಳಕ್ಕೆ ಬದಲು ಮೆಂಬರ್ಸ್ ಲಿಸ್ಟ್ನೇ ಮೊದಲೇ ಮುಂದೆ ಹೇಳ್ಕೊಟ್ಬಿಟ್ರೆ ಒಳ್ಳೆಯದು. ಆದ್ರಿಂದ ಯಾರು ಹೆಸರು ಹೇಳಕ್ ಹೋಗೋದಿಲ್ಲ. ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಫೋಟೋಗ್ರಾಫರ್ಗಳು, ವಿಡಿಯೋ ತೆಗೆದ ರಾಮಚಂದ್ರರು, ಆಡಿಯೋ ಸಿಸ್ಟರ್ ನೋಡ್ತಿರೋರು, ನಮ್ಮ ಜಾಹೀರಾತುಗಳನ್ನು ಕೊಟ್ಟಿದ್ದವರು, ನಮ್ಮ ಸಂಚಿಕೆಗೆ ನಮ್ಮ ಊಟ ತಂದಿದ್ದವರು, ಈ ಥರ ಭಾಳ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಜನರು. ಎಲ್ಲರಿಗೂ ನಮ್ಮ ಕನ್ನಡ ಕುಟುಂಬ ಪರವಾಗಿ ಧನ್ಯವಾದಗಳು. ಅಷ್ಟು ಸಾಧನೆ ಕಾಣುತ್ತೆ. ನೀವು ಭಾಳ ಆಸೆ ಪಟ್ಕೊಂಡಿದ್ದೀರಾ, ಯಾವ ರೀತಿಯ ಹೋಗಬೇಕು ಅಂತಿದ್ದೀರಾ? ಈಗ ನಮ್ಮ ಇಲ್ಲಿಂದ ತೊಂದರೆ ನಾವೇ ಹೇಳ್ಕೊಡ್ತೇವೆ. ಈಗ ಅಧ್ಯಕ್ಷಿಣಿ ಮತ್ತು ಉಪಾಧ್ಯಕ್ಷರ ಇದ್ರ ಮೇಲೆ ಸ್ಟೇಜ್ ಮೇಲೆ ಬಂದು ರಾತ್ರಿ ರಾಮ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಇದು ನಮ್ಮ ಇಂದಿನ ಕೊನೆಯ ಕಾರ್ಯಕ್ರಮ. ಇವತ್ತೇ ದಿನದ ಕೊನೆಯ ಕಾರ್ಯಕ್ರಮದಲ್ಲಿ ಇದ್ದಾನೆ. ಇವತ್ತೇ ಬಂದಿದ್ದೆ ನಾನು ಎಲ್ಲ ಅದು ಊಟ ಬೇರೆ ಆಗ್ತಿಲ್ಲ ಇನ್ನು. ಅದರಿಂದ ಸುಮಾರು ಜನ ಇದ್ದಾರೆ. ರಾತ್ರಿ ಟಿಕೆಟ್ ಬೇರೆ ಇದೆ. ಎಲ್ಲರೂ ನೋಡಿ ರಾತ್ರಿ ಟಿಕೆಟ್ ಆದ ತಕ್ಷಣ ಊಟ ಆಗುತ್ತೆ. ಯಾರು ಅದೃಷ್ಟ ಎಲ್ಲಿದೆ, ಯಾರು ಇಂಡಿಯಾಗ ಹೋಗ್ತಾರೆ ಅದೆಲ್ಲ ಇದೊಳಗಿದೆ. ಈಗ ತಿರುಗುತ್ತಿದೆ, ಈಗ ತಿರುಗುತ್ತಿದೆ, ತಿರುಗ್ತಾನೆ ಇಲ್ಲ. ಅದು ಸ್ಟಕ್ ಸೋ ಮಚ್ ಟಿಕೆಟ್ ಇನ್ನು ಅದೇ ತುಂಬ ಸೋ ಮೆನಿ ಟಿಕೆಟ್ಸ್. ಏನು ಅಂದ್ರೆ ಆ ಬಾಕ್ಸ್ ತುಂಬಾ ಟಿಕೆಟ್ ಆಗಿದ್ರಿಂದ ಅದು ಇಟ್ ಕೆನಾಟ್ ರೊಟೇಟ್. ಸರಿ, ನಾವು ಕೈ ಯೂಸ್ ಮಾಡ್ಬಿಟ್ಟು ಕೂಡ ರೊಟೇಟ್ ಮಾಡ್ತೀವಿ. ಇದು ಮುಂದುಗಡೆ, ಇದು ಹಿಂದುಗಡೆ. ಬೆಸ್ಟ್ ವೇ Thank you.
grand prize. Yeah.
Not only that, the number is 132.
and this goes to Ramesh Kasuba. Our treasurer not only grabs money but also prizes. This lucky prize was picked up by Mrs. Ramnathra. Thank you. Again, this was sold on Ganesh Day. The number is 186. Tejaswini Prasad. Tejaswini Prasad. This, the number is 421. This was sold by Anuradha. L.V. Shankar. Ladies and gentlemen, I don't know how to say this coincidence. I am sorry, there is no Kasuba, but Uma Maheshwarkar grabs the prize. She is really a lucky person of the day. Thank you.